ಶಿಕ್ಷಕ ಆಕಾಂಕ್ಷಿ ಬಂಧುಗಳಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಸರಣಿಯನ್ನು ತಂದಿದ್ದೀನಿ. ಇದು 1-5 ಆಗಿರ್ಬೋದು, 6-8 ಆಗಿರ್ಬೋದು, 9-10 ಹಾಗೂ 11-12 ಈ ಒಂದು ತರಗತಿಗಳ ಶಿಕ್ಷಕರ ನೇಮಕಾತಿ ನಡೆಯುತ್ತಲ್ಲ, ಈ ಶಿಕ್ಷಕರ ನೇಮಕಾತಿಯನ್ನು ಪರೀಕ್ಷಾ ತಯಾರಿಗಾಗಿ ನಾವು ಕೆಲವೊಂದಿಷ್ಟು ಏನು ಮಾಡಬೇಕಾಗ್ತದಪ್ಪ ಅಂತಂದರೆ, ಇಲಾಖೆಯವರು ಸೂಚಿಸಿರ್ತಕ್ಕಂಥ ಪರಾಮರ್ಶನ ಗ್ರಂಥಗಳನ್ನು, ಸಂದರ್ಭ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಓಕೆ, ಸೊ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರವರು ಈ ಒಂದು ಶಿಕ್ಷಕರ ನೇಮಕಾತಿಗಾಗಿ ಕೆಲವೊಂದಿಷ್ಟು ಪಠ್ಯಪುಸ್ತಕಗಳನ್ನು ಅವ್ರು ಏನು ಮಾಡಿದ್ದಾರೆ ತಮಗೆ ಒದಗಿಸಿಕೊಟ್ಟಿದ್ದಾರೆ. ಈ ಪುಸ್ತಕಗಳಿಂದ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು. ಅದಕ್ಕಾಗಿ ನೀವುಗಳು ಏನು ಮಾಡಬೇಕಂತಂದರೆ, ಈ ಒಂದು ಇಲಾಖೆಯವರು ಸೂಚಿಸಿರ್ತಕ್ಕಂಥ ಪುಸ್ತಕಗಳನ್ನು ಫಸ್ಟ್ ಪ್ರಿಫರೆನ್ಸಲ್ಲಿ, ಮೊದಲ ಆದ್ಯತೆ ಮೇರೆಗೆ ತಾವು ಅಧ್ಯಯನವನ್ನು ಮಾಡಿದ್ದೆ. ಆದರೆ ನಿಜಕ್ಕೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಒಂದು ತಮಗೆ ಅರಿವಾಗುತ್ತೆ, ತಾವು ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ಬೋದು. ಇಲ್ಲಿ ಬಹಳಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಆದರೆ ನಾನು ಕೆಲವೊಂದಿಷ್ಟು ಪುಸ್ತಕಗಳನ್ನು ಮಾತ್ರ ನಿಮಗೆ ಸಜೆಸ್ಟನ್ನು ಮಾಡ್ತೀನಿ, ಎಲ್ಲ ಪುಸ್ತಕಗಳು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಮೊದಲನೇ ಹೋಗೋದಾದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಇದೆ. ಓಕೆ, ಸೊ ಮಗುವಿನ ಬೆಳವಣಿಗೆ ಮತ್ತು ಮನೋವಿಜ್ಞಾನ ಅಂತಕ್ಕಂಥ ಪಾಠ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಸೈಕಾಲಜಿ ವಿಷಯ ಇದು. ಸೊ ಇಲ್ಲಿ ಮುಖ್ಯವಾಗಿ ಈ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇರ್ತಕ್ಕಂಥ ಇವು ಟೆಕ್ಸ್ಟ್ ಬುಕ್ಸ್ಗಳಿದ್ದಾವೆ, ತಾವುಗಳು ನೋಡ್ತಾ ಇರ್ಬೋದು. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದವ್ರು ಏನು ಮಾಡ್ಬೋದಪ್ಪ ಅಂತಂದರೆ, ಅಡ್ವಾನ್ಸ್ಡ್ ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥ ದಂಡಪಾಣಿಯವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ತಾವುಗಳು ಓದಿ. ಓಕೆ, ಆಮೇಲೆ ಕನ್ನಡದಲ್ಲ ಏನಾಗ್ತದೆ, ಕನ್ನಡದಲ್ಲಿ ಯಾರಾದ್ರೂ ಇದ್ರೆ, ಕನ್ನಡ ಒಂದು ಮಾಧ್ಯಮದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ರೆ, ಸೊ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅವರು ಬರೆದಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಿ. ಅಷ್ಟೇ ತಾವೇನಾದರೂ ಡಿ ಇಡಿಯಲ್ಲಿ ಓದಿದರೆ, ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಅಂತಕ್ಕಂಥ ಒಂದು ಪುಸ್ತಕ ಓದಿದರೆ, ಡಿ ಎಸ್ ಸಿ ಆರ್ ಟಿ ಅವರು ಗೌರ್ಮೆಂಟ್ ಎಡಿಷನ್, ಅದನ್ನು ಸಹಿತ ಓದಲಿಕ್ಕೆ ಮರೆಯಬೇಡಿ. ಈ ಮೂರು ಪುಸ್ತಕಗಳು ಓದಿದರೆ ಸಾಕು. ಒಂದು ಅಡ್ವಾನ್ಸ್ ಎಜುಕೇಷನಲ್ ಸೈಕಾಲಜಿ ದಂಡಪಾಣಿಯವರು ಬರೆದಿದ್ದು ಇಂಗ್ಲೀಷ್ ಮೀಡಿಯಮ್ದವರಿಗಾಗಿ, ವಾಮದೇವಪ್ಪ ಅವರು ಬರೆದಿರ್ತಕ್ಕಂಥದ್ದು ಕನ್ನಡ ಮೀಡಿಯಮು, ಡಿ ಎಸ್ ಸಿ ಆರ್ ಟಿ ಅವರ ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಪುಸ್ತಕ ಓದಿದರೆ ಸಾಕು. ತಾವು ಆರಾಮಾಗಿ ಏನು ಮಾಡ್ಬೋದು, ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಓದ್ಕೋಬೋದು. ಅಷ್ಟೇ ಅಲ್ಲದೆ ಇನ್ನೊಂದು ಕನ್ನಡದಲ್ಲಿ ಕೊಂಗ್ವಾಡ್ ಅಂತ ಒಂದು ಸಿಗತ್ತೆ, ಎನ್ ಬಿ ಕೊಂಗ್ವಾಡ್ ಅಂತಕ್ಕಂಥ ಒಂದು ಸೈಕಾಲಜಿ ಪುಸ್ತಕ ಇರುತ್ತೆ, ಅದನ್ನಿದ್ರೂ ಕೂಡ ತಾವು ಸಿಕ್ಕಿದ್ರೆ ಖಂಡಿತವಾಗಿ ಓದಿ. ಇನ್ನು ಸೊ ಇದೆಲ್ಲೂ ಕೂಡ ವಿಡಿಯೋವನ್ನು ಪಾಸ್ ಮಾಡಿ ಯಾವೆಲ್ಲ ಒಂದು ಪುಸ್ತಕನ ರೆಫರ್ ಮಾಡಿದ್ದಾರೆ ಅಂತಕ್ಕಂಥ ತಾವುಗಳು ನೋಡ್ಬೋದು. ಸೊ ನಿಮಗೆ ಎಲಿಜಿಬಲ್ ಅನಿಸಿತ್ತಂದರೆ ತಾವುಗಳು ಇವುಗಳನ್ನು ಖಂಡಿತವಾಗಿ ಓದಲಿಕ್ಕೆ ಮರೆಯದಿರಿ. ಓಕೆ, ಆದರೆ ನಾನು ಏನು ಮಾಡ್ತಾ ಇದ್ದೀನಿ, ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಪತ್ರ ಪಠ್ಯಪುಸ್ತಕಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇನ್ನು ಜಿ ಕೆಗೆ ಸಂಬಂಧಪಟ್ಟಂತೆ, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಮನೋರಮಾ ಇಯರ್ ಬುಕ್ ಇದೆ ನೋಡಿ, 2018-19-20 ಈ ಮೂರು ಓದಿದರೆ ಸಾಕು. ಓಕೆ, ಆಮೇಲೆ ಸೊ ಜಿ ಕೆ ಟುಡೇಗೆ ಮ್ಯಾಗ್ಝಿನ್ ಅಂತ ಒಂದು ಬರುತ್ತೆ, ಅದನ್ನು ಓದಿದರೆ ಸಾಕು. ಅಷ್ಟೇ ಅಲ್ಲದವ್ರು ಮತ್ತೆ ಏನು ಹೇಳಿದ್ದಾರೆ ಅಂತಂದರೆ, 1-12 ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳು, ಅದು ಯಾವುದಪ್ಪ ಅಂತಂದ್ರೆ ಎನ್ ಸಿ ಆರ್ ಟಿ ಪಠ್ಯಕ್ರಮ, ರಾಜ್ಯ ಮತ್ತು ಎನ್ ಸಿ ಆರ್ ಟಿ ಪಠ್ಯಕ್ರಮ ಪುಸ್ತಕಗಳನ್ನು ಓದಿ ಅಂತ ಹೇಳಿದ್ದಾರೆ. ಇಷ್ಟು ಸಾಮಾನ್ಯ ಜ್ಞಾನಕ್ಕೆ ತಾವುಗಳು ಓದಬೇಕು. ಇನ್ನು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ ನಾನಿಲ್ಲಿ ಏನು ಹೇಳ್ಬೋದಂದ್ರೆ, ಆಬ್ಜೆಕ್ಟಿವ್ ಕಂಪ್ಯೂಟರ್ ಅವೇರ್ನೆಸ್ ಅಂತ ಅರಿಹಂತದವ್ರದ್ದು ಒಂದು ಬುಕ್ ಬರುತ್ತೆ. ಓಕೆ, ಅದನ್ನು ಓದಿ. ಆಮೇಲೆ ಈ ಮಾಹಿತಿ ಸಿಂಧು ಯೋಜನೆ ಅಂತಕ್ಕಂಥದ್ದು, 8th-10th ಏನಾಗಿತ್ತು ಅಂತಂದರೆ, ಕಂಪ್ಯೂಟರನ್ನು ಬಳಕೆ ಮಾಡಲಿಕ್ಕೆ, ಕಂಪ್ಯೂಟರ್ನ ಕಲಿಸ್ಲಿಕ್ಕೆ ಈ ಮಾಹಿತಿ ಸಿಂಧು ಯೋಜನೆ ಪುಸ್ತಕಗಳಿದ್ದವು 8th-9th, ಅದನ್ನು ಕೂಡ ತಾವು ಸಿಕ್ಕರೆ ಏನು ಮಾಡ್ಬೋದು, ಖಂಡಿತವಾಗಿ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಉತ್ತಮ ಅಂಕಗಳನ್ನು ತಾವು ಏನು ಮಾಡ್ಬೋದು, ಕಳಿಸ್ಬೋದು. ಅರಿಹಂತ ಒಂದು ಓದಿದರೆ ಸಾಕು, ಅಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದನ್ನು ಕವರನ್ನು ಮಾಡಿದ್ದಾರೆ. ಇನ್ನು ವ್ಯಾಲ್ಯೂ ಎಜುಕೇಷನ್ ಹೋಗುವುದಂದರೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಹೋಗುವುದಾದರೆ, ಇಲ್ಲಿ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಅಂತಕ್ಕಂಥ ಅರವಿಂದ ಚೊಕ್ಕಾಡಿಯವರ ಒಂದು ಪುಸ್ತಕ ಆಗಿರ್ಬೋದು. ಆಮೇಲೆ ಇಲ್ಲಿ ಪ್ರಗತಿಶೀಲ ಭಾರತದಲ್ಲಿ ಶಿಕ್ಷಣ, ಡಾಕ್ಟರ್ ಎಸ್ ಬಿ ಯಾದವಾಡ್. ಸೊ ಈ ಪುಸ್ತಕಗಳನ್ನು ಓದಿದರೆ ಖಂಡಿತವಾಗಿ ಸಾಕು. ಅಷ್ಟೇ ಅಲ್ಲದೆ ಇಲ್ಲಿ ಅವ್ರು ಹೇಳಿದ್ದಾರೆ ಏನಪ್ಪ ಅಂತಂದರೆ, 1-12 ಒಂದು ಪಠ್ಯಪುಸ್ತಕಗಳು. ಓಕೆ, ಸೊ ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್, ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳನ್ನು ಓದಿದರೆ ಸಾಕು, ತಾವೆಲ್ಲರೂ ಕೂಡ ಇದನ್ನು ಇಲ್ಲಿರ್ತಕ್ಕಂಥ ಅಂಕಗಳನ್ನು ಗಳಿಸ್ಬೋದು. ಆರೋಗ್ಯ ಶಿಕ್ಷಣ ಮತ್ತು ಶರೀರ ಶಿಕ್ಷಣ ಅಂತಕ್ಕಂಥ ಬಸವರಾಜ್ ವಸ್ತ್ರದವ್ರದ್ದು. ಆಮೇಲೆ ಒಂದು ಅರವಿಂದ ಚಕ್ಕವಾಡಿಯವರ ಎರಡು ಪುಸ್ತಕಗಳನ್ನು ಓದಿದರೆ ಬಹಳಷ್ಟು ಸಫಿಸಿಯಂಟ್ ಆಗುತ್ತೆ ಈ ಒಂದು ವಿಭಾಗದಲ್ಲಿ. ಇನ್ನು ಕನ್ನಡಕ್ಕೆ ಬರೋದಾದರೆ, ಕನ್ನಡದಲ್ಲಿ ತಾವುಗಳು ಇಲಾಖೆಯವರ ಒಂದು 1-12 ಪಠ್ಯಪುಸ್ತಕಗಳನ್ನು ಓದಬೇಕಾಗತ್ತೆ. ಕನ್ನಡ ಸಾಹಿತ್ಯ ಚರಿತ್ರೆ ರಂಸಿ ಮುಗುಳಿಯವ್ರದ್ದು ಓದಬೇಕಾಗತ್ತೆ. ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀ ಅವ್ರದ್ದು ಒಂದು ಓದಬೇಕಾಗತ್ತೆ. ಓಕೆ, ಆಮೇಲೆ ಕನ್ನಡ ಪ್ರೌಢಶಾಲಾ ವ್ಯಾಕರಣ ಧರಣೀಂದ್ರಯ ಅಂತಕ್ಕಂಥದ್ದು ಒಂದು ಓದಿದರೆ ಸಾಕು. ಓಕೆ, ಇಷ್ಟು ಓದಿ. ಆಮೇಲೆ ಅರಳಗುಪ್ಪಿ ಅಂತಕ್ಕಂಥದ್ದು ಇನ್ನೊಂದು ಕನ್ನಡ ವ್ಯಾಕರಣ ಬರುತ್ತೆ ನೋಡಿ, ಅರಳಗುಪ್ಪಿ ಅವರು ಬರೆದಿದ್ದು, ಅದನ್ನು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು.
ಅದನ್ನು ಓದಿದ್ರು ಕೂಡ ತಾವು ಕನ್ನಡದಲ್ಲಿ ಕ್ಲಿಯರ್ ಮಾಡಬಹುದು. ಅಷ್ಟಲ್ಲದೆ ಕನ್ನಡದಲ್ಲಿ ವಿಷಯಾಧಾರಿತ ಬೋಧನಾ ಪದ್ಧತಿ ಕನ್ನಡ ಅಂತ DSERT ಅವ್ರದ್ದು ಬರುತ್ತೆ. ಅಲ್ಲಿ ಟೀಚಿಂಗ್ ಮೆಥಡಾಲಜಿಗಳಿದ್ದಾವೆ, ಟೀಚಿಂಗ್ ಪೆಡಾಗೋಗಿಗೆ ಸಂಬಂಧಪಟ್ಟಂತೆ DSERT ಬುಕ್ ಗಳನ್ನ ತಾವು ರೆಫರ್ ಅನ್ನ ಮಾಡಿ. ಇನ್ನ ಇಲ್ಲಿ ಬರೋದಾದ್ರೆ ಯಾವುದು ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಬಹಳಷ್ಟು ಬುಕ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನ ತಾವುಗಳು ಏನ್ ಮಾಡಬಹುದು ನೋಡಬಹುದು. ಇಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದು ಇಂಗ್ಲಿಷ್ ಗ್ರಾಮರ್ ಬುಕ್ ಅನ್ನ ಒಂದು ಯೂಸ್ ಮಾಡ್ಕೊಳ್ಳಿ, ಓಕೆ. ಆಮೇಲೆ KTBS ಮತ್ತು NCERT ಟೆಕ್ಸ್ಟ್ ಬುಕ್ ಗಳನ್ನ ಓದ್ಕೊಳ್ರಿ, ಇಷ್ಟು ಓದ್ಕೊಂಡಿದ್ರೆ ಸಾಕು. ಆಮೇಲೆ ಇಲ್ಲಿ ಒಂದು ಇದೆ ಹೇಳ್ತೀನಿ ನೋಡಿ ನಾವು ನಿಮಗೆ, ELT ವರ್ಡ್ ಅಪ್ಡೇಟ್ಸ್ ಐಲೈನ್ಸ್ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಸೌತ್ ಇಂಡಿಯಾ, ಈ ಒಂದು RI ಅವರ ಬುಕ್ಸ್ಗಳು ಬರ್ತವೆ, ಅದನ್ನು ಕೂಡ ತಾವುಗಳು ಓದಲಿಕ್ಕೆ ಮರೆಯದಿರಿ, ಓಕೆ. ಆಮೇಲೆ ಡಿಕ್ಷನರಿಗಳಿದ್ದಾವೆ, ಬುಕ್ಸ್ ಆಫ್ ಇಂಗ್ಲಿಷ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಥಡಾಲಜಿ, ಓಕೆ. ಸೊ ಇಲ್ಲಿ ರಾಜು ಅಂತಕ್ಕಂಥ ಒಂದು ಪುಸ್ತಕ ಬರುತ್ತೆ, ಇದು DEDಗೆ ಸಂಬಂಧಪಟ್ಟಂತೆ, ಓಕೆ. ಟೀಚಿಂಗ್ ಮೆಥಡಾಲಜಿ ಅವ್ರದ್ದು ರಾಜು ಅವರು ಬರೆದಿರ್ತಕ್ಕಂಥ ಮೆಥಡಾಲಜಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಬರುತ್ತೆ, DSERT ಪಬ್ಲಿಷಿಂಗ್, ಅದನ್ನು ಓದಿದರೆ ಸಾಕು. ಇನ್ನು ಮುಂದೆ ನಾವು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟದಾದರೆ ತಾವುಗಳು 5ರಿಂದ 12ನೇ ತರಗತಿಯ ರಾಜ್ಯ ಮತ್ತು NCERT ಪಠ್ಯಪುಸ್ತಕಗಳನ್ನು ಓದಬೇಕಾಗತ್ತೆ. DED, DED ಓದಿ CBSE ಮತ್ತು ICSE ಪುಸ್ತಕಗಳನ್ನು ಓದಿದರೆ ಸಾಕು. ಅಷ್ಟೇ ಅಲ್ಲದೆ ಈ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ಗೆ ಅರಿಹಂತ್ ಪಬ್ಲಿಕೇಶನ್ಸ್ ಅವರು ಒಂದು ಆಬ್ಜೆಕ್ಟಿವ್ ಬುಕ್ಸ್ಗಳನ್ನು ಓದಿದ್ರು ಕೂಡ ತಾವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಫಿಸಿಯಂಟ್ ನಾಲೆಜನ್ನು ಪಡಿತೀರಿ, ಓಕೆ. ಆಮೇಲೆ ಕನ್ನಡ ಮೀಡಿಯಂಗೆ ಹೇಳೋದಾದರೆ ಮುಖ್ಯವಾಗಿ ತಾವು ಏನು ಮಾಡ್ಬೋದು, ನವ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪದ ಸಂಪದ ಚಿನ್ನದ ಚುಗುರು ಅಂತಕ್ಕಂಥದ್ದಿದೆ, ಇವುಗಳನ್ನು ಓದಿ. ಕೆಲವೊಂದಿಷ್ಟು ಸಂಪುಟಗಳು ಬರ್ತವೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಪುಟಗಳು, ಅವುಗಳನ್ನು ಕೂಡ ತಾವು ಓದಿದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು ಒಂದು ಯೂಸ್ ಆಗುತ್ತೆ. ಆಮೇಲೆ ಇಂಗ್ಲೀಷ್ ಮೀಡಿಯಂಗೆ ಎಸ್ಟಾಂದ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಬರ್ತವೆ, ಅವುಗಳು ತುಂಬ ಒಂದು ಉತ್ತಮವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಇದ್ದಾವೆ. ಇನ್ನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ತಾವುಗಳು 5ರಿಂದ 12ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಓದಲೇಬೇಕು. ಅಷ್ಟೇ ಅಲ್ಲದೆ ಇತಿಹಾಸಕ್ಕಾಗಿ ತಾವುಗಳು ಪಾಲಾಕ್ಷರ ಪಠ್ಯಪುಸ್ತಕಗಳನ್ನು ಓದಿ, ಓಕೆ. ಆಮೇಲೆ ರಾಜ್ಯಶಾಸ್ತ್ರಕ್ಕಾಗಿ ಗಂಗಾಧರ್ ಅವರ ಪುಸ್ತಕಗಳನ್ನು ಓದಿ, ಅರ್ಥಶಾಸ್ತ್ರಕ್ಕಾಗಿ HNK ಅವರ ಪಠ್ಯಪುಸ್ತಕಗಳನ್ನು ಓದಿ. ಸೊ ಸ್ವಲ್ಪ ತಾವು ಏನು ಮಾಡಬೇಕಪ್ಪ ಅಂತಂದರೆ ಭೂಗೋಳಶಾಸ್ತ್ರಕ್ಕಾಗಿ ಬಡೇಮಿ ಅವರ ಪುಸ್ತಕಗಳನ್ನು ಓದಿ. ಈ ತರನಾಗಿ ಕೆಲವೊಂದಿಷ್ಟು ಏರಿಯಾ ಪುಸ್ತಕಗಳಿದ್ದಾವೆ, ಅವುಗಳನ್ನು ತಾವು ಓದಲೇಬೇಕು. ಅಲ್ಲಿಂದಲೇ ಮ್ಯಾಕ್ಸಿಮಮ್ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತವೆ. ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಸ್ಟೇಟ್ ಸಿಲೆಬಸ್ಗೆ ಕೊಡಿ. ಸೊ ಸ್ಟೇಟ್ ಸಿಲೆಬಸ್ ಆದ ನಂತರ ತಾವು ಏನು ಮಾಡಬೇಕಾಗ್ತದಪ್ಪ ಅಂತಂದರೆ ಸೊ ಬೇರೆ ಒಂದು ರೆಫರೆನ್ಸ್ ಪುಸ್ತಕಗಳನ್ನು ಓದಬೇಕಾಗ್ತದೆ. ಇಷ್ಟಿತ್ತು ಸಮಾಜ ವಿಜ್ಞಾನದಲ್ಲಿ. ಆಮೇಲೆ ಅಲ್ಲಿ ಕರ್ನಾಟಕ ಕೈಪಿಡಿ ಬರುತ್ತೆ, ಯೋಜನಾ ಬರುತ್ತೆ, ಇವುಗಳನ್ನ ಸಹಿತ ಓದಲಿಕ್ಕೆ ಮರೆಯದಿರಿ. ಇಲ್ಲಿ ಕಡೆಗೆ ಇಲಾಖೆಯವರು ಒಂದು ಕೋಟನ್ನು ಕೊಟ್ಟಿದ್ದಾರೆ, ಏನಿದೆ ಅಂತಂದ್ರೆ ಈ ಪುಸ್ತಕಗಳು ಕೇವಲ ಸಲಹಾತ್ಮಕ ಪರಾಮರ್ಶನ ಪುಸ್ತಕಗಳು, ಇವುಗಳು ಅಂತಿಮ ಅಲ್ಲ, ಅಭ್ಯರ್ಥಿಗಳು ತಮಗೆ ಉಪಯುಕ್ತವಾಗ್ತಕ್ಕಂಥ ಪಠ್ಯ ಪುಸ್ತಕಗಳನ್ನ ಓದಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತಾವುಗಳು ಫಸ್ಟ್ ಆಗಿ ಸ್ಟೇಟ್ ಸಿಲೆಬಸ್ ಮತ್ತು NCERT ಸಿಲೆಬಸ್ ಪಠ್ಯ ಪುಸ್ತಕಗಳನ್ನು ಓದ್ಕೊಳ್ಳಿ. ಆಮೇಲೆ ಚೆನ್ನಾಗಿರ್ತಕ್ಕಂಥ ನಾವು ಹೇಳಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ತಾವುಗಳು ಓದಿದರೆ ಬಹಳಷ್ಟು ತಾವುಗಳು ಏನು ಮಾಡ್ಬೋದಪ್ಪ ಅಂದರೆ ಗರಿಷ್ಠ ಅಂಕಗಳನ್ನು ಗಳಿಸಬಹುದು, ತಾವುಗಳು ಆಯ್ಕೆ ಪಟ್ಟಿಯಲ್ಲಿ ಸ್ಥಾನವನ್ನು ಹೊಂದಬಹುದು. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳ ಮೂಲಕ ನಾವುಗಳು ಕೂಡ ತುಂಬಾ ಉಪಯುಕ್ತ ಆಗುವ ಸ್ಟ್ಯಾಂಡರ್ಡೈಸ್ಡ್ ಬುಕ್ಗಳಿಂದ ಬರಬಹುದಾಗಿರ್ತಕ್ಕಂಥ ನಿರೀಕ್ಷಿತ ಪ್ರಶ್ನೆಗಳನ್ನು ವಿಡಿಯೋಗಳನ್ನೇ ಹಾಕ್ತಾ ಇದ್ದೀವಿ. ಸೊ ನಮ್ಮ ಅಲ್ಲಿ ಈಗಾಗಲೇ ನಾವು 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, KSET ಗೆ ಹಾಕ್ತಕ್ಕಂಥ ವಿಡಿಯೋಗಳನ್ನ ಸಹಿತ ಹಾಕ್ತಾ ಇದ್ದೀವಿ. ಇನ್ನು ಶಿಕ್ಷಕರ ನೇಮಕಾತಿಗೆ ಅನುಕೂಲವಾಗ್ತಕ್ಕಂಥ ಪತ್ರಿಕೆ ಒಂದಾಗ್ತಕ್ಕಂಥ ಸಾಮಾನ್ಯ ಅಧ್ಯಯನ, ಮೌಲ್ಯ ಶಿಕ್ಷಣ, ಕಂಪ್ಯೂಟರ್ ಶಿಕ್ಷಣ, ಸಾಮಾನ್ಯ ಇಂಗ್ಲಿಷ್, ಕನ್ನಡ, ಇವುಗಳಿಗೆ ನಾವು ಫಸ್ಟ್ ಆಗಿ ಏನು ಮಾಡ್ತೀವಿ ಕ್ವಶ್ಚನರೀಸ್ಗಳನ್ನ ಹಾಕ್ತಾ ಹೋಗ್ತೀವಿ. ಅದಾದ ನಂತರ ಹಿಸ್ಟ್ರಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕನ್ನಡ ಲ್ಯಾಂಗ್ವೇಜ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ಇವೆಲ್ಲ ಒಂದು ಹುದ್ದೆಗಳಿಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಎರಡು ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳಲ್ಲಿ ಅಪ್ಡೇಟ್ ಅನ್ನು ಮಾಡ್ತಾನೆ ಇರ್ತೀವಿ. ತಾವುಗಳು ದಯಮಾಡಿ ಈ ವಿಡಿಯೋಗಳ ಉಪಯೋಗವನ್ನು ಪಡೆದುಕೊಳ್ಳಿ. ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಲಿದ್ದಾವೆ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ 2021ರಲ್ಲಿ ನೋಟಿಫಿಕೇಶನ್ ಆಗೇ ಆಗ್ತವೆ. ಸೊ 1-5 ಆಗಿರ್ಬೋದು, 6-8 ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ತಾವುಗಳು ಈ ಒಂದು ಸಮಯವನ್ನು ಹೆಚ್ಚು ಉಪಯುಕ್ತವಾಗಿ ತೆಗೆದುಕೊಂಡು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಈಗಾಗಲೇ 8ನೇ 10th ನಾವು ಸಿಲೆಬಸ್ ಅನ್ನು ಕವರ್ ಮಾಡ್ತಾ ಇದ್ದೀವಿ. ಅವುಗಳ ವಿಡಿಯೋಗಳನ್ನು ನೋಡಿ ಮುಂಬರ್ತಕ್ಕಂಥ ವಿಡಿಯೋಗಳ ನಿರೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಮುಂದಿನ ಭಾಗಗಳಲ್ಲಿ. ಥ್ಯಾಂಕ್ ಯು.